ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ. ಸೊ ಯಾರಲ್ಲಿ ಎಕ್ಸಾಮ್ಸ್ಗಳನ್ನ ಬರೆಯೋದಕ್ಕೆ ರೆಡಿಯಾಗಿದ್ದೀರಾ, ಸೊ ನಿಮ್ಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವುಗಳೆಲ್ಲ ಒಂದು ಮೈಂಡಲ್ಲಿ ಹಾಕೋಬಿಟ್ಟಿದ್ದೀರಾ, ಏನಂತಂದರೆ ಅಟ್ ಪ್ರೆಸೆಂಟ್ ಇವಾಗ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಓದಿ ಒಳ್ಳೆ ಫಸ್ಟ್ ಕ್ಲಾಸಲ್ಲಿ ತೆಗೆದವ್ರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಸೊ ಇದನ್ನೆಲ್ಲ ನೀವು ನೋಡಿ ನೋಡಿ ತುಂಬ ಜನ ಏನಾಗ್ಬಿಟ್ಟಿದೆ ಅಂತಂದರೆ, ಯಾರೂ ಜಾಸ್ತಿ ಚೆನ್ನಾಗಿ ಓದೋಕ್ಕೆ ಹೋಗ್ತಾ ಇಲ್ಲ, ಹಾರ್ಡ್ ವರ್ಕ್ ಯಾರು ಕೂಡ ಮಾಡ್ತಾ ಇಲ್ಲ. ಯಾಕೆಂತಂದರೆ ಓದಿರೋರಿಗೆ ಕೆಲಸ ಸಿಗ್ತಾ ಇಲ್ವಂತ ಇನ್ನು ನಾವು ಓದಿ ಏನು ಮಾಡೋದು ಅನ್ನೋದು ಮೈಂಡ್ ಸೆಟ್ಗೆ ಬಂದುಬಿಟ್ಟಿದೆ. ಓಕೆ, ಸೊ ಅದಕ್ಕೆ ಬಲಿ ಆಗಬೇಡಿ. ಯಾಕೆ ಗೊತ್ತಾ, ಸೊ ಓದಿರೋರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ ಅಂತಂದರೆ, ಅವರು ಒಂದಷ್ಟು ವಿಷಯಗಳಲ್ಲಿ ಹಿಂದುಳಿದಿರ್ತಾರೆ. ಓಕೆ, ಹಂಗಾಗೋದಿದ್ದರೆ ಎಜುಕೇಷನೇ ಇರ್ತಿರಲಿಲ್ಲ, ಎಜುಕೇಷನ್ನೇ ಕ್ಯಾನ್ಸಲ್ ಮಾಡಬೇಕಿತ್ತು. ಓದಿದ್ರೂ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಎಜುಕೇಷನ್ನೇ ತೆಗೆದಾಕ್ಬಿಡ್ಬೇಕಿತ್ತು. ತೆಗೆದಾಕಿಲ್ಲ ಅಂತಂದರೆ ಯೋಚನೆ ಮಾಡ್ಬೇಕು ನೀವು, ಅವ್ರ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಅವರಲ್ಲೇನೋ ಒಂದು ಸಣ್ಣ ಪುಟ್ಟ ಕೊರತೆಗಳಿರುತ್ತೆ. ಓಕೆ, ಯಾವೊಂದು ವ್ಯಕ್ತಿನೂ 100% ಅಲ್ಲ. ನೋಡಿ, ಇವಾಗ ನನಗೆ ಒಂದಷ್ಟು ವಿಷಯಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆ ಒಂದು ವಿಷಯಗಳು ನನ್ನ ಫ್ರೆಂಡು ಗೊತ್ತಿರಲ್ಲ, ಅವನು ಗೊತ್ತಿರೋದು ನನಗೆ ಗೊತ್ತಿರಲ್ಲ. ಓಕೆ, ನಾವು ಎಷ್ಟು ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ತೀವಿ ಆವಾಗ ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವಿ. ಸೊ ನೀವು ಅಷ್ಟೇ ಎಜುಕೇಷನ್ ಮಾಡ್ತಾ ಇರೋರು, ಈಗ ಎಕ್ಸಾಮ್ಸ್ಗಳನ್ನ ಬರೆಯೋದಕ್ಕೆ ರೆಡಿಯಾಗಿರೋರು, 10th ಆಗ್ಬೋದು, ಇನ್ನೂ ಯಾವ್ದು ಎಕ್ಸಾಮ್ಸ್ಗಳಿದೆ, ಸೊ ಎಲ್ರಿಗೂ ಕೂಡ ಒಂದು ಮಾತನ್ನು ಹೇಳ್ತೀನಿ. ಸೊ ಆದಷ್ಟು ಹಾರ್ಡ್ ವರ್ಕ್ನ ಮಾಡಿ. ಓಕೆ, ಈ ಒಂದು ಟೈಮ್ 10th ಮತ್ತು ಪಿ ಯು ಸಿಲಿ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ತೆಗೆದ್ರೆ ಆಮೇಲೆ ನೀವು ಜೀವನದಲ್ಲಿ ಯಾವ ಥರ ಬೇಕಾದರೂ ನಿಂತ್ಕೋಬೋದು. ಇವೆರಡು ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಮಾರ್ಕ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಆ ಕಷ್ಟನ ನಾವು ಪಡ್ತಾ ಇದ್ದೀವಿ. ಓಕೆ, ನಾವು ಫುಲ್ಲು ಲೀಸ್ಟ್ ಅಂತೇನಿಲ್ಲ, ಅರೌಂಡ್ ಒಂದು 65 ಈ ಥರ ಒಂದು ಪರ್ಸೆಂಟಲ್ಲಿ ನಾನು ಕೂಡ ಇದ್ದೀನಿ. ಬಟ್ ಏನಂತಂದರೆ, ಹೇಳ್ತಾ ಇರೋದು ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಟೈಮಲ್ಲಿ ನಿಮ್ಗೆ ಒಳ್ಳೆ ಮಾತುಗಳನ್ನ ಕೊಡೋರು ಬೇಕು ಅಲ್ವಾ? ಈ ಟೈಮಲ್ಲಿ ನಿಮಗೆ ಚುಚ್ಚಿ ಚುಚ್ಚಿ ಮಾತಾಡೋರೇ ಜಾಸ್ತಿ ಸಿಗೋದು. ಈ ಸಂಬಂಧಿಕರಲ್ಲಾಗ್ಬೋದು, ಕೆಲವರು ಬರ್ತಾರಲ್ಲ, ಇವರೆಲ್ಲ ನಿಮಗೆ ಜಸ್ಟು ನೀವು ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ. ಓಕೆ, ಏನೋ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋಣ ಅಂತ ಇದು ಯಾರು ಕೂಡ ಯೋಚನೆ ಮಾಡೋದೇ ಇಲ್ಲ. ಆ ಥರ ಒಂದು ಒಳ್ಳೆ ಮಾತುಗಳನ್ನ ಹೇಳಬೇಕು, ಇವರು ಮಾರ್ಕ್ಸ್ ತೆಗಿವಂಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾರು ಇಟ್ಕೊಂಡು ಬರೋಲ್ಲ. ಸೊ ಆದ್ದರಿಂದ ಯಾರು ಒಂದು ಮೋಟಿವೇಟ್ನ ಮಾಡ್ತಾರೆ, ಅವರ ಒಂದು ವೀಡಿಯೋಸ್ಗಳಾಗ್ಬೋದು ಅಥವಾ ಅವರ ಒಂದು ಮಾತುಗಳನ್ನ ನೀವು ಜಾಸ್ತಿ ಕೇಳಬೇಕಾಗುತ್ತೆ. ಓಕೆ, 10th ಮತ್ತು ಪಿ ಯು ಸಿದು ತುಂಬ ಇಂಪಾರ್ಟೆಂಟ್ ಮಾರ್ಕ್ಸ್ ಕಾರ್ಡ್. ನೀವು ಎಷ್ಟು ಮಾರ್ಕ್ಸ್ ತೆಗಿದ್ದೀರಾ ಅಷ್ಟು ಚೆನ್ನಾಗಿ ಜೀವನದಲ್ಲಿ ನಿಂತ್ಕೊಳ್ತೀರಾ. ಓಕೆ, ತೆಗ್ದಿಲ್ಲ ಅಂತಂದ್ರೂ ಕೂಡ ತಲೆ ಕೆಡ್ಸ್ಕೊಬಿಡಿ, ಅದಕ್ಕೂ ಕೂಡ ನನ್ನ ಹತ್ರ ಮಾತಿದೆ. ಓಕೆ, ಯಾಕೆಂತಂದರೆ ನಾವು ಕೂಡ ತುಂಬ ಫೇಲೂರ್ನ ಅನುಭವಿಸಿ ಬಂದಿರೋದು. ಸೊ ಅದಕ್ಕೋಸ್ಕರ ಈ ಒಂದು ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಓಕೆ, ಚೆನ್ನಾಗಿ ಓದಿ, ಎಷ್ಟಾಗುತ್ತೆ ಅಷ್ಟು ಓದಿ, ನಿಮ್ಮ ಕೈಲಿ ಎಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ನ ಮಾಡಿ. ಓಕೆ, ನೀವು 100% ನಿಮ್ಗೆ ಎಷ್ಟು ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿಬಿಡಿ. ಹಂಗೆ ಮಾಡು ಕೂಡ ಏನೂ ಆಗಲಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ, ನಿಮ್ಮ ರೂಟು ಬೇರೆ ಹತ್ರ ಇರುತ್ತೆ ಅಂತ. ಓಕೆ, ನಿಮ್ಮ ರೂಟೇ ಬೇರೆ ಇರುತ್ತೆ, ನೀವು ಇದರಲ್ಲೆಲ್ಲ ಅಚೀವ್ಮೆಂಟ್ ಮಾಡೋದು ಬೇರೆ ರೂಟ್ ಆಗಿರುತ್ತೆ. ಬಟ್ ನೀವೇನಂತಂದರೆ 100% ನೀವು ಡೆಡಿಕೇಶನ್ನ ನೀವು ಕೊಡಲೇಬೇಕು. ಯಾಕೆಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ತುಂಬ ದುಡ್ಡನ್ನೆಲ್ಲ ಖರ್ಚು ಮಾಡಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಓಕೆ, ಸೊ ಅದಕ್ಕೋಸ್ಕರನಾದರೂ 100% ಕೊಡಿ. ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಬಿಡಿ, ಫೇಲ್ ಆದ್ರೂ ಕೂಡ ಜೀವನ ಇದೆ, ಹೆದರ್ಕೋಬೇಡಿ. ಫೇಲ್ ಆದರೆ ಏನು ಜೀವನ ಹೊಂಟೋಯ್ತು ಅಂತಲ್ಲ, ಬರೀ ಪಾಸ್ ಆಗಿರೋರು ಮಾತ್ರ ನಾನು ಈ ಮಾತನ್ನ ಹೇಳ್ತಲ್ಲ. ಸೊ ಫೇಲ್ ಆಗಿರೋರಿಗೂ ಕೂಡ ಜೀವನ ಇದೆ. ಓಕೆ, ನೀವೇನಂತಂದರೆ ಅಟ್ಲೀಸ್ಟ್ ಪ್ರಯತ್ನ ಪಡಿ. ಓಕೆ, ಈಗೆಲ್ಲ ಲಾಕ್ಡೌನಲ್ಲಿ ಕೂಡ ಏನೋ ಎಕ್ಸಾಮ್ಸ್ಗಳೆಲ್ಲ ಮಾಡ್ತೀವಿ ಅಂತ ಏನೇನು ಬರ್ತಾ ಇದೆ. ಸೊ ಹೆದರ್ಕೋಬೇಡಿ, ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಬರೀರಿ ಎಕ್ಸಾಮ್ಸ್ಗಳನ್ನ, ತಲೆ ಕೆಡಿಸ್ಕೊಬಿಡಿ. ಅಕಸ್ಮಾತ್ ಏನಾದರೂ ಫೇಲ್ ಆದರೆ ಜೀವನದಲ್ಲೂ ಕೂಡ ನಿಂತ್ಕೊಳ್ಳೋದಕ್ಕೆ ದಾರಿ ಇದೆ. ಓಕೆ, ತುಂಬ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಹೇಳ್ತಾ ಬಂದಿದ್ದೀನಿ. ಸೊ ಹೆದರ್ಕೋಬೇಡಿ, ಖುಷಿ ಖುಷಿಯಾಗಿರಿ. ಸೊ ಇಷ್ಟನ್ನ ಹೇಳ್ತಾ ನಾನು ನಿಮ್ಗೆ ಇನ್ನೇನು ಹೇಳೋದಿಲ್ಲ. ಸೊ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಪ್ಪ ಅಷ್ಟೇ. ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ನನಗೆ ಅವೆಲ್ಲ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನೀವು ದೊಡ್ಡವರಾದಾಗ ನಿಮ್ಮ ತಂದೆ ತಾಯಿನ ನೀವು ಸೇಫಾಗಿ ನೋಡ್ಕೋಬೇಕು. ನಿಮ್ಮನ್ನ ಹೆಂಗೆ ನಿಮ್ಮ ತಂದೆ ತಾಯಿ ನೋಡ್ಕೊಂಡಿರ್ತಾರೋ ಅದಕ್ಕಿಂತ ಡಬ್ಬಲ್ ಅಲ್ಲ ತ್ರಿಬ್ಬಲ್ ನೀವು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅದೇನು ಕೆಲಸ ಮಾಡ್ತಿರೋ ಅದೇನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆಮೇಲೆ ಯಾರೆಲ್ಲ ಲಾಕ್ಡೌನಲ್ಲಿ ಏನಾರು ಎಕ್ಸಾಮ್ಸ್ ಏನಾರು ಶುರು ಆದರೆ ಯಾರೆಲ್ಲ ಬರೀತೀರಾ, ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.